ನಮ್ಮ ಮೆಜೆಸ್ಟಿಕ್ KSR ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ರೈಲ್ ಕೋಚ್ ರೆಸ್ಟೋರೆಂಟ್ ರೆಡಿ ಆಗ್ತಿದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಸದಾಗಿ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಹೋಗ್ತಿರೋದು KSR ಬೆಂಗಳೂರಿಂದ ಕೋಲಾರ್ ಡೆಮೋ ಸ್ಪೆಷಲ್ ಟ್ರೈನಲ್ಲಿ ಎಲ್ಲರಿಗೂ ಹೋಗ್ತೀನಿ. ಸ್ಟಾರ್ಟ್ ಆಗೋ ಟ್ರೈನ್ KSR ಬೆಂಗಳೂರಿಂದ. ನಾನು ಹೋಗ್ತಿರೋದು ಒಂದು ಇಂಟರ್ಮೀಡಿಯೇಟ್ ಸ್ಟೇಷನಲ್ಲಿ ಇಳ್ಕೊತೀನಿ. ಫಸ್ಟಿಂದ ಲಾಸ್ಟ್ವರೆಗೂ ಮಾಡೋಕ್ಕಾಗ್ತಿಲ್ಲ ಈ ವಿಡಿಯೋನ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 06387 KSR ಬೆಂಗಳೂರು ಟು ಕೋಲಾರ್ ಡೆಮೋ ಸ್ಪೆಷಲ್ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ಈ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಏನಂತಿದೆ, ಇದಕ್ಕೆ ಇನ್ನೂ 2 ಡೇಸ್ ಇದ್ದಾವೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಥವಾ ಸಿಟಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು, ಇದೊಂದು ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ಈ ರೈಲ್ವೆ ಸ್ಟೇಷನ್ಗೆ ಟೋಟಲಾಗಿ 10 ಪ್ಲಾಟ್ಫಾರಂ ಇದ್ದಾವೆ. ಈ ರೈಲ್ವೆ ಸ್ಟೇಷನಲ್ಲಿ ಹಾಲ್ಟ್ ಆಗೋ ಟ್ರೈನ್ಸ್ ಬಂದುಬಿಟ್ಟು 58, ಆರ್ಗಿನೇಟ್ ಆಗೋ ಟ್ರೈನ್ಸ್ ಬಂದುಬಿಟ್ಟು 62, ಟರ್ಮಿನೇಟ್ ಆಗೋ ಟ್ರೈನ್ಸ್ ಬಂದುಬಿಟ್ಟು 62. ಟೋಟಲ್ 182 ಟ್ರೈನ್ಸ್ ಇದ್ದಾವೆ. ಇದು ಈ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಗ್ರೇಡ್ ಎಯಲ್ಲಿ ಬರುತ್ತೆ. ನಾನೀಗ ಸದ್ಯಕ್ಕೆ ಪ್ಲಾಟ್ಫಾರ್ಮ್ 5 ಹೋಗ್ತಿದ್ದೀನಿ. ನಮ್ಮ ಟ್ರೈನ್ ಇರೋದು ಪ್ಲಾಟ್ಫಾರ್ಮ್ 6. KSR ಬೆಂಗಳೂರು ಟು ಕೋಲಾರ್ ಡೆಮೋ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 6 ಪ್ಲಾಟ್ಫಾರ್ಮ್ 5 ಬಂದುಬಿಟ್ಟು ಮೈಸೂರು ಟು ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ತುಂಬ ಹಿಂದ್ಗಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಹೋಗ್ತಿರೋ ಟ್ರೈನ್ ಇದೆ, ಬನ್ನಿ ಹೋಗೋಣ ಟ್ರೈನ್ ಹತ್ರ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಡೆಮೋ ಟ್ರೈನ್ ಅಲ್ವಾ, ಇದಕ್ಕೆ ಲೋಕೋ ಸಪ್ರೇಟ್ ಆಗಿರಲ್ಲ, ಇಂಜಿನ್ ಸಪ್ರೇಟ್ ಆಗಿರಲ್ಲ, ಅಟ್ಯಾಚ್ಡ್ ಇರುತ್ತೆ. ಫ್ರಂಟ್ ಟು ಬ್ಯಾಕು 2 ಇರುತ್ತೆ ಟ್ರೈನ್ಗೆ. ಇದು ಡೆಮೋ ಅಂದರೆ ಡೀಸೆಲ್ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್, ಅಂದರೆ ಇದು ಡೀಸೆಲಲ್ಲೂ ಓಡುತ್ತೆ, ಎಲೆಕ್ಟ್ರಿಕಲಲ್ಲೂ ಓಡುತ್ತೆ. ಟ್ರೈನ್ ಪೂರ್ತಿ ಖಾಲಿ ಇದೆ, ಇನ್ನು ಓಡೋಕ್ಕೆ 1/2 ಗಂಟೆ ಇದೆ, 15 ನಿಮಿಷ ಇದೆ ಟ್ರೈನ್ ಓಡೋಕ್ಕೆ. ಫುಲ್ ಆಗುತ್ತಾ, ಖಾಲಿ ಹೋಗುತ್ತಾ, ಆನ್ ಟೈಮ್ ಹೋಗುತ್ತಾ, ಡಿಲೇ ಆಗುತ್ತಾ ನೋಡೋಣ, ಬನ್ನಿ. ಇನ್ನು 10 ನಿಮಿಷ ಇದ್ದಂಗೆ ಬಿಫೋರೇ ಹೊರಟಿದೆ, ನೋಡೋಣ. ಪ್ಲಾಟ್ಫಾರ್ಮ್ 6 ಹೊರಟಿದ್ದೀವಿ, ಬಿಫೋರ್ ಹೊರಟಿದೆ. ನನಗೆ ಯಾಕೋ ಡೌಟ್ ಹೊಡಿತಿದೆ, ಇದನ್ನು ಮುಂದೆ ಎಲ್ಲಾದರೂ ನಿಲ್ಲಿಸ್ತಾನೆ ಅಂದರೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬೋದು, ಬನ್ನಿ ನೋಡೋಣ. ಇಲ್ಲಿ ಕ್ರೌಡ್ ಇದ್ದಾರೆ, 10 ಮುಂದಗಡೆ ಬಂದಿದ್ದಾರೆ ಕ್ರೌಡು. ಮೇ ಬಿ ಇಲ್ಲಿ ನಿಲ್ಲಿಸ್ತಾನೆ, ಯಾಕಂದರೆ ಇನ್ನೂ 10 ನಿಮಿಷ ಇದೆ ಟೈಮು. ಈಗಿನ 8:25, 8:35 ಇದು ಹೊರಡೋದು. ಅನ್ಕಂದಂಗೆ ಇಲ್ಲಿ ಮುಂದೆ ಬಂದು ನಿಲ್ಲಿಸಿದೆ ಟ್ರೈನು. ಫ್ರೆಂಡ್ಸ್, ನಾನು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಟೋಟಲಾಗಿ 21 ಸ್ಟೇಷನ್ಸ್ ನಿಲ್ಲಿಸುತ್ತೆ. ಸೋರ್ಸ್ ಸ್ಟೇಷನ್ ಬಂದುಬಿಟ್ಟು KSR ಬೆಂಗಳೂರು ಡೆಸ್ಟಿನೇಷನ್ ಕೋಲಾರ. ಇವೇ ಸ್ಟೇಷನ್ ಬಿಟ್ಬಿಟ್ಟು 19 ಸ್ಟೇಷನ್ಸಲ್ಲಿ ನಮ್ಮ ಟ್ರೈನ್ ನಿಲ್ಲಿಸುತ್ತೆ. ಮೈಸೂರಿಂದ ಚೆನ್ನೈಗೆ ಹೋಗ್ತಿರೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೊರಟಿದೆ ಪ್ಲಾಟ್ಫಾರ್ಮ್ 5, ನಾವು ಪ್ಲಾಟ್ಫಾರ್ಮ್ 6 ಇದ್ದೀವಿ. ನಮ್ಮ ಟ್ರೈನ್ ಇನ್ನೂ ಹೊರಡೋಕ್ಕೆ 5 ಇದೆ. ಫ್ರೆಂಡ್ಸ್, ಪ್ಲಾಟ್ಫಾರಮ್ 5 ಕೊಚ್ಚುವೇಲಿಯಿಂದ ಮೈಸೂರಿಗೆ ಹೊರಡ್ತಿರೋ ಟ್ರೈನ್ ಬರ್ತಿದೆ. ಕೊಚ್ಚುವೇಲಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ. ಆನ್ ಟೈಮ್ ಅಂದರೆ ಆನ್ ಟೈಮ್ ಹೊರಟಿದೆ ನಮ್ಮ ಟ್ರೈನು, 8:35 ಹೊರಟಿದೆ. ಈಗಿನ ರೈಲ್ವೆ ಸ್ಟೇಷನ್ ಬಿಟ್ಟು ಮುಂದಗಡೆ ಓಕ್ಲಿಪುರಮ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟು ನಮ್ಮ ಟ್ರೈನ್ ಬಂದುಬಿಟ್ಟು ಬೆಂಗಳೂರು ದಂಡು, ಬೆಂಗಳೂರು ಕ್ಯಾಂಟಲ್ಲಿ ಸ್ಟಾಪ್ ಕೊಡುತ್ತೆ. ಆನ್ ಟೈಮ್ ಹೋಗುತ್ತಾ ಇಲ್ಲ ಲೇಟಾಗಿ ಹೋಗುತ್ತಾ ನೋಡೋಣ, ಬನ್ನಿ. ನಮ್ಮ 2 ಸ್ಟಾಪ್ ಬೆಂಗಳೂರು ದಂಡು, ಬೆಂಗಳೂರು ಕ್ಯಾಂಟ್ಗೆ ಬಂದ್ವಿ. ಆನ್ ಟೈಮ್ ಅಂದರೆ ಆನ್ ಟೈಮಿಗೆ ಬರ್ತಿದೆ ಟ್ರೈನು, ಪ್ಲಾಟ್ಫಾರ್ಮ್ ನಂಬರ್ 2 ಬರ್ತಿದೆ. ಇಲ್ಲಿ 1 ನಿಮಿಷ ಸ್ಟಾಪ್ ಇದೆ. ರೋಡು ಮುಂದೆ ಇರ್ಬೋದು, ಹಿಂದ್ಗಡೆ ಖಾಲಿ ಇದೆ. ಇಲ್ಲಿ ಯಾರು ಜನಗಳೇ ಕಾಣಿಸ್ತಿಲ್ಲ. ರೋಡ್ ಬಂದುಬಿಟ್ಟು ಮುಂದೆ ಇದೆ ಅನಿಸುತ್ತೆ. ನೋಡಿ 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 ರೋಡ್ ಹೆಂಗಿದೆ ಅಂತ, ಸಿಕ್ಕಾಪಟ್ಟೆ ರೋಡ್. ಸೆಕೆಂಡ್ ಸ್ಟಾಪ್ ಇದು, ಇದನ್ನು ಸೆಕೆಂಡ್ ಸ್ಟಾಪ್. 8:49 ಬಂದಿದೆ. ಆ ಕಡೆ ಇನ್ನೊಂದು ಡೆಮೋ ಟ್ರೈನ್ ನಿಂತಿದೆ. ಬೆಂಗಳೂರು ದಂಡುವಿಂದ ಟ್ರೈನ್ ಹೊರಟಿದೆ,
ಕರೆಕ್ಟ್ ಟೈಮ್ಗೆ ಸರಿಯಾದ ಸಮಯಕ್ಕೆ ಹೊರಟಿದೆ. ನಮ್ಮ ಮೂರನೇ ಸ್ಟಾಪ್ ಬಂದುಬಿಟ್ಟು ಬೆಂಗಳೂರು ಪೂರ್ವ, ಬೆಂಗಳೂರು ಈಸ್ಟ್. ನೋಡೋಣ ಆನ್ ಟೈಮ್ ಹೋಗುತ್ತಾ ಹೆಂಗೋಗುತ್ತೆ ಅಂತ. ನಮ್ಮ ಮೂರನೇ ಸ್ಟಾಪ್ ಬೆಂಗಳೂರು ಪೂರ್ವ, ಬೆಂಗಳೂರು ಈಸ್ಟ್ಗೆ ಬಂದಿದ್ದೀವಿ. ಆನ್ ಟೈಮ್ ಅಂದರೆ ಆನ್ ಟೈಮ್ ಬಂದಿದೆ. ಬಂದಿದ್ದಾಯಿತು, ಹೊರಟಿದ್ದಾಯಿತು, ಬಾಯ್ ಬಾಯ್ ಟು ಬೆಂಗಳೂರು ಪೂರ್ವ. ಬೆಂಗಳೂರು ಈಸ್ಟ್ಗೆ ಟಾಟಾ ಬಾಯ್ ಬಾಯ್, ಮತ್ತೆ ಸಿಗುವ. ನಮ್ಮ ನಾಲ್ಕನೇ ನಿಲ್ದಾಣ ಬೈಯಪ್ಪನಹಳ್ಳಿ, ಫಸ್ಟ್ ಸ್ಟಾಪ್ ಬೈಯಪ್ಪನಹಳ್ಳಿಗೆ ಬಂದಿದ್ದೀವಿ. ಏನೋ ಅದೃಷ್ಟ ಚೆನ್ನಾಗಿತ್ತು, ಆನ್ ಟೈಮ್ ಅಂದರೆ ಆನ್ ಟೈಮ್ ತಗೊಂಬರ್ತಿದ್ದಾನೆ. ಈ ಟ್ರೈನ್ ಯಾವಾಗಲೂ ಲೇಟೆ. ರೋಡು ಸಖತ್ತಾಗಿದೆ ಇಲ್ಲಿ ಬೈಯಪ್ಪನಹಳ್ಳಿಯಲ್ಲಿ. ನೋಡೋಣ ಫುಲ್ ಆಗುತ್ತಾ ಟ್ರೈನು ಅಂತ. ಆಲ್ರೆಡಿ 50% ಫುಲ್ ಆಗಿದೆ ಟ್ರೈನು. ಬೆಂಗಳೂರು ದಂಡು ಕಾಂಟಲ್ಲಿ ಫುಲ್ ಆಯಿತು. ಬೈಯಪ್ಪನಹಳ್ಳಿಯಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಪ್ಲಾಟ್ಫಾರಂ ನಂಬರ್ 2 ಬೈಯಪ್ಪನಹಳ್ಳಿ. ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ NH7 ಶ್ರೀನಗರ ಟು ಕನ್ಯಾಕುಮಾರಿ, ಇದೇ ರೋಡು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯಲಹಂಕ ಜಂಕ್ಷನ್ ಅನ್ನು ತಲುಪುತ್ತಿದ್ದೇವೆ. ನಮ್ಮ ಟ್ರೈನ್ ತಲುಪುತ್ತದೆ ಈಗ. ನಮ್ಮ 6ನೇ ನಿಲ್ದಾಣ ಯಲಹಂಕ ಜಂಕ್ಷನ್, ಪ್ಲಾಟ್ಫಾರಂ ನಂಬರ್ 1 ಬಂದಿದ್ದೀವಿ ಯಲಹಂಕ ಜಂಕ್ಷನಲ್ಲಿ. ಇಲ್ಲಿ ನಮ್ಮ ಟ್ರೈನಿಗೆ 2 ನಿಮಿಷ ಸ್ಟಾಪ್ ಇರುತ್ತೆ. ಆನ್ ಟೈಮ್ ಬಂದಿದೆ, ಆನ್ ಟೈಮ್ ಹೊರಡುತ್ತಾ ಇಲ್ವೋ ನೋಡೋಣ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಕ್ರೋಡ್ ಏನು ಕಮ್ಮಿ ಇಲ್ಲ, ಸಖತ್ತಾಗಿದೆ ಇಲ್ಲಿ ಕ್ರೋಡು. ಆದರೂ ಟ್ರೈನ್ ಫುಲ್ ಆಗ್ತಿಲ್ಲ, ಅಂದರೆ ಟ್ರೈನ್ ಫುಲ್ ಆಗ್ತಿದೆ, ಎಲ್ಲ ಹಿಂದ್ಗಡೆ ಹತ್ತಿದ್ರೆ. ನಾನು ಫ್ರಂಟಲ್ಲಿದ್ದೀನಿ, ಸೊ ನಮ್ಮ ಕೋಚು ಫುಲ್ ಆಗ್ತಿಲ್ಲ. ಎಲ್ಲ 60% ಜನ ಇದ್ದಾರೆ ಅಷ್ಟೇ ನಮ್ಮ ಕೋಚಲ್ಲಿ. ಯಲಹಂಕ ಜಂಕ್ಷನಿಂದ 2 ನಿಮಿಷ ತಡವಾಗಿ ನಮ್ಮ ಟ್ರೈನ್ ಹೊರಟಿದೆ. ಮುಂದೆ ಯಾವುದೋ ಟ್ರೈನ್ ಬರ್ತಿದೆ. ಆ ಕಡೆ ಇರೋದು ಕಾರ್ಗೋ ಟ್ರೈನ್ ಫ್ರೆಂಡ್ಸ್, ಪ್ಲಾಟ್ಫಾರಂ ನಂಬರ್ 4. ಯಾವುದಿದು ಟ್ರೈನು? ಸೂಪರ್ ಲೋಕೋಮೋಟಿವ್ ವ್ಯಾಗ್ 9 ಲೋಕೋಮೋಟಿವ್. ಸೂಪರ್ ಪವರ್ ಇರುತ್ತೆ ಇದಕ್ಕೆ. ಸೆವೆನ್ ಕಾರ್ಗೋ ಟ್ರೈನ್, ಸರಕು ಸಾಗಾಣಿಕೆಯ ರೈಲು. ನಮ್ಮ 8ನೇ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್. ರೈಲ್ವೆ ಸ್ಟೇಷನ್ಗೆ ಆನ್ ಟೈಮಲ್ಲಿ ಬಂದಿದೆ ನಮ್ಮ ಟ್ರೈನು. ಇಲ್ಲಿ ಕ್ರೌಡೇ ಇಲ್ಲ ಫ್ರೆಂಡ್ಸ್,
ಮೇ ಬಿ ಇಳಿಯೋರು ಇರ್ತಾರೇನೋ, ಹತ್ತವರಂತೂ ಯಾರೂ ಇಲ್ಲ. ನಮ್ಮ ಟ್ರೈನಿನ 9ನೇ ನಿಲ್ದಾಣ ದೇವನಹಳ್ಳಿ. ನಮ್ಮ ಟ್ರೈನಿನ 9ನೇ ನಿಲ್ದಾಣ ದೇವನಹಳ್ಳಿಗೆ ಬಂದಿದ್ದೀವಿ. ಆನ್ ಟೈಮ್ ಅಂದರೆ ಆನ್ ಟೈಮ್ ಬಂದಿದೆ. ಡಿಲೇ ಆಗ್ಬೋದು, ಲೇಟ್ ಆಗಿಬಿಡ್ಬೋದು, ಇಲ್ಲ ಬೇಗ ಹೋಗ್ಬೋದು, ನೋಡೋಣ. ನಮ್ಮ 10ನೇ ಸ್ಟಾಪ್ ವೆಂಕಟಗಿರಿ ಕೋಟೆ ಹಾಲ್ಟ್. ಈ ಚಿಕ್ಕ ಸ್ಟೇಷನ್ನು, ಇಲ್ಲಿ ಪ್ಲ್ಯಾಟ್ಫಾರಮ್ ಇಲ್ಲ, ಏನಿಲ್ಲ, ಜಸ್ಟು ಒಂದು ಹೊಲದಲ್ಲಿ ನಾರ್ಮಲ್ ರೋಡಲ್ಲಿ ಹಳ್ಳಿಯಲ್ಲಿ ಇರುತ್ತಲ್ಲ ಆ ಟೈಪಲ್ಲಿ ಇದೆ ರೈಲ್ವೆ ಸ್ಟೇಷನ್ನು. ಫ್ರೆಂಡ್ಸ್, ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದಲ್ಲ ಅದೇ ನಂದಿ ಬೆಟ್ಟ, ನಂದಿ ಹಿಲ್ಸ್. ನಮ್ಮ 11ನೇ ನಿಲ್ದಾಣ ನಂದಿ ಹಾಲ್ಟ್. ಇಲ್ಲಿಂದ ನಂದಿ ಬೆಟ್ಟಕ್ಕೆ 19 ಕಿಲೋಮೀಟರ್ ಆಗುತ್ತೆ, ನಂದಿ ಗ್ರಾಮಕ್ಕೆ 6 ಕಿಲೋಮೀಟರ್ ಆಗುತ್ತೆ. ಈ ರೈಲ್ವೆ ಸ್ಟೇಷನಿಂದ ನಂದಿ ಹಾಲ್ಟ್ ರೈಲ್ವೆ ಸ್ಟೇಷನಿಂದ ನಂದಿ ಬೆಟ್ಟಕ್ಕೆ 19 ಕಿಲೋಮೀಟ್ರು, ನಂದಿ ಗ್ರಾಮಕ್ಕೆ 6 ಕಿಲೋಮೀಟ್ರ್. ನಮ್ಮ 12ನೇ ನಿಲ್ದಾಣ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದ್ದೀವಿ. ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ. ಫ್ರೆಂಡ್ಸ್, ಪ್ಲಾಟ್ಫಾರಮ್ ನಂಬರ್ 1ಕ್ಕೆ ಬರ್ತಿದ್ದೀವಿ ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣ. ಆನ್ ಟೈಮ್ ಅಂದರೆ ಆನ್ ಟೈಮ್ ತಗೊಂಡ್ಬರ್ತಿದ್ದಾನೆ. ಇದು ನಮ್ಮ 13ನೇ ಸ್ಟಾಪ್, 13ನೇ ನಿಲ್ದಾಣ ಗಿಡ್ನಹಳ್ಳಿ. ಜಸ್ಟ್ ಒಂದು ಮಿನಿಟ್ ನಿಲ್ಸಿದ್ದಷ್ಟೇ. ಬೈ ಬೈ ಟು ಗಿಡ್ನಹಳ್ಳಿ. ನೆಕ್ಸ್ಟು ಬರೋದು ಶಿಡ್ಲಘಟ್ಟ. ನಮ್ಮ 14ನೇ ನಿಲ್ದಾಣ ಶಿಡ್ಲಘಟ್ಟಕ್ಕೆ ಸ್ವಾಗತ. ಫ್ರೆಂಡ್ಸ್, ಇದು ನಮ್ಮ ರೈಲಿನ 14ನೇ ಸ್ಟಾಪ್. ಫ್ರೆಂಡ್ಸ್, ಇಲ್ಲೊಂದು ಸ್ಪೆಷಲ್ ಟ್ರೈನ್ ಇದೆ. ಯಾವ ಟ್ರೈನ್ ಗೊತ್ತಾ? ಗೋಲ್ಡನ್ ಚಾರಿಯಟ್ ಟ್ರೈನ್. ಈ ಕಡೆ ರೈಲ್ವೆ ಟ್ರ್ಯಾಕಲ್ಲಿ ನಿಂತಿದೆ ಪ್ಲಾಟ್ಫಾರಮಲ್ಲಿ. ಗೋಲ್ಡನ್ ಚಾರಿಯಟ್ ಟ್ರೈನ್ ಬಂದು ಇದರಲ್ಲಿ 3 ಥರ ಟ್ರೈನ್ ಇದೆ: ಪ್ರೈಡ್ ಆಫ್ ಕರ್ನಾಟಕ, ಕ್ರಿಮ್ಸಸ್ ಆಫ್ ಕರ್ನಾಟಕ, ಆ್ಯಂಡ್ ಜಿವೆಲ್ಸ್ ಆಫ್ ಸೌತ್. ಇವು 3ರಲ್ಲಿ ಯಾವ್ದು ಗೊತ್ತಾ ಈ ಟ್ರೈನು? ಈ ಟ್ರೈನ್ ಬಂದುಬಿಟ್ಟು ಪ್ರೈಡ್ ಆಫ್ ಕರ್ನಾಟಕ ಟ್ರೈನ್, ಶಿಡ್ಲಘಟ್ಟದಲ್ಲಿ ಇದೆ.
ಫ್ರೆಂಡ್ಸ್, ನಮ್ಮ ರೈಲಿನ 16ನೇ ಸ್ಟಾಪ್ ಚಿಂತಾಮಣಿ ಔಟರಲ್ಲಿದ್ದೀವಿ. ಇನ್ನೇನು ಚಿಂತಾಮಣಿ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ವಿ. ಫ್ರೆಂಡ್ಸ್, ಇದು ನಾನು ಕೊನೆಯ ಸ್ಟಾಪ್ ಆಗಿರುತ್ತೆ, ನಾನು ಇಲ್ಲೇ ಇಳ್ಕೊಂತಿದ್ದೀನಿ. ಈ ಟ್ರೈನ್ ಇಲ್ಲಿ ಬಿಟ್ಟರೆ ದೊಡ್ಡನ ಬೆಟ್ಟ, ಹಾಲ್ಟು, ಶ್ರೀನಿವಾಸ್ಪುರ, ಗೊಟ್ಟಿಹಳ್ಳಿ, ಕೋಲಾರ, ಟೋಟಲ್ 21ನೇ ಸ್ಟಾಪ್ ಲಾಸ್ಟ್ ಸ್ಟಾಪ್ ಬಂದುಬಿಟ್ಟು ಕೋಲಾರ. ನಾನು 16ನೇ ಸ್ಟಾಪಲ್ಲಿ ಇಳ್ಕೊಂತಿದ್ದೀನಿ ಚಿಂತಾಮಣಿಯಲ್ಲಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.